टू मई चानल नानिवत निम्गे बेल्लुली चटनी पुड़ी ना एग माड़ो दुन्ता एल कोड़ती नी इतके वन कप शेंगा बीज तगोली अदर जोते वन काल कप आग वस्टु हुरुगेडले बेले ना तगोली अदर जोते रेड चिलीज वन हद्नाल क्रिंद हद्ने इतो वन अर्ध कप आग वस्टु बेल्लुली वन कप आग वस्टु कोब्री हुणसे हण्णु वंदु लिंबे हण्णिन गात्रद्दु ईग वंदु ಬಾಂಡ್ಲಿನ ಇಟ್ಟು ಅದರಲ್ಲಿ ಶೇಂಗಾ ಬೀಜನ ಸರಿಯಾಗಿ ಹುರ್ಕೊಳ್ಬೇಕು ಇದು ಸ್ವಲ್ಪನೂ ಹಸಿಯಾಗಿದ್ದರೆ ಚಟ್ನಿ ಪುಡಿ ತುಂಬ ಬೇಗ ಹಾಳಾಗಿಬಿಡುತ್ತೆ ಇದರ ಸಿಪ್ಪೆ ಬಿಡೋವಷ್ಟು ಹುರ್ಕೊಳ್ಬೇಕು ನೀವು ಇದನ್ನು ಉಪ್ಪು ಹಾಕಿ ಕೂಡ ಹುರ್ಕೊಳ್ಬೋದು ನಾನಿಲ್ಲಿ ಹೀಗೇನೆ ಹುರ್ಕೊಳ್ತಾ ಇದ್ದೀನಿ ಕೈಯಿಂದ ಒತ್ತಿದರೆ ಸಿಪ್ಪೆ ಬಿಡಬೇಕು ಅಷ್ಟಾಗೋ ತನಕ ನಾವಿದನ್ನು ಕಂಟಿನ್ಯೂಸ್ ಆಗಿ ಫ್ರೈ ಮಾಡಬೇಕು ನೀವು ನೋಡ್ತಾ ಇರ್ಬೋದು ನಾನು ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಅದೀಗ ಫ್ರೈ ಆಗಿದೆ ಈಗ ಅದೇ ಬಾಂಡ್ಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಆಯಿಲ್ ಹಾಕ್ಕೊಂಡ್ರೆ ಕಂಪ್ಟಿರೋ ವಾಸನೆ ಬರುತ್ತೆ ಸ್ವಲ್ಪ ದಿನ ಇಟ್ಟ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಕೊಬ್ಬರಿ ಇದನ್ನು ಹಾಕಿ ಈಗ ನಾನು ಫ್ರೈ ಮಾಡ್ತೀನಿ ಕೊಬ್ಬರಿನ ಚಿಕ್ಕದಾಗಿ ತುರ್ಕೊಂಡು ಇಟ್ಕೊಳ್ಬೋದು ಅಥವಾ ನೀವು ಹೆಚ್ಕೊಂಡು ಇಟ್ಕೊಳ್ಬೋದು ಸಣ್ಣ ಸಣ್ಣನಾಗಿ ಹೆಚ್ಕೊಂಡ್ರು ನಡೆಯುತ್ತೆ ನಾನಿಲ್ಲಿ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಇದನ್ನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ಇರಲಿ ಹಸಿ ಕೊಬ್ಬರಿನ ಯೂಸ್ ಮಾಡಬೇಡಿ ಇದೇ ಜಾಗದಲ್ಲಿ ನೀವು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನು ಕೂಡ ಯೂಸ್ ಮಾಡಬಹುದು ಕೊಬ್ಬರಿ ಫ್ರೈ ಆದ ತಕ್ಷಣ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದರಲ್ಲಿ ರೆಡ್ ಚಿಲೀಸ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ಕಲರು ಚೆನ್ನಾಗಿ ಬರುತ್ತೆ ಅದರ ಜೊತೆ ಆ ಬ್ಯಾಡ್ಗಿ ಮೆಣಸಿನ್ಕಾಯಿ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸುಟ್ಟೋಗೋ ತನಕ ಫ್ರೈ ಮಾಡಿಬಿಡಿ ಜಸ್ಟ್ ಉಬ್ಬುತ್ತೆ ಫ್ರೈ ಆದಮೇಲೆ ಜಸ್ಟ್ ಉಬ್ಬುತ್ತೆ ಡಬಲ್ ಆಗುತ್ತೆ ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಿ ಜಸ್ಟ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದು ಕಪ್ಪಾಗೋ ತನಕ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ನೋಡಿ ರೆಡ್ಡಾಗಿ ಫ್ರೈ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಹುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ ಈಗ ಅದಕ್ಕೆ ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಅದರ ಜೊತೆ ನಾವೇನು ಹುರಿಗಡಲೆ ಬೇಳೆನ ಇಟ್ಕೊಂಡಿದ್ವಿ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಹಸಿಯಾದ ಬೆಳ್ಳುಳ್ಳಿ ಹಸಿಯಾಗಿರೋ ಬೆಳ್ಳುಳ್ಳಿನ ಸಿಪ್ಪೆ ಸೊಲ್ದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಖಾರ ಮಾತ್ರ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ ಅದರ ಜೊತೆ ಹುಣಸೆ ಹಣ್ಣು ನಂತರ ಇದಕ್ಕೆ ಫ್ರೈ ಮಾಡಿಕೊಂಡಿರೋ ರೆಡ್ ಚಿಲೀಸ್ನ ಹಾಕ್ತಾಯಿದ್ದೀನಿ ನೀವಿಲ್ಲಿ ಬೆಳ್ಳುಳ್ಳಿ ಜಾಗದಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಯೂಸ್ ಮಾಡ್ಬೋದು ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿ ಇಲ್ಲದೇ ಇರೋ ವರ್ಷನನ್ನು ಟ್ರೈ ಮಾಡಿ ಹೇಳಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ದೋಸೆ ಜೊತೆ ಅಥವಾ ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು ರೊಟ್ಟಿ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಿದ್ರೂ ನೀವು ಇದನ್ನು ತಿನ್ಬೋದು ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ 5 ಮಿನಿಟ್ಸಲ್ಲಿ ರೆಡಿಯಾಗೋ ರೆಸಿಪಿಗಳಲ್ಲಿ ಇದಕ್ಕೆ ನೀರು ಏನನ್ನು ಸೇರಿಸಿದೆ ಇದೇ ರೀತಿ ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡಬೇಕು ಪುಡಿ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಆಗಬೇಕಿದು ನೀವು ನೋಡ್ತಾ ಇರ್ಬೋದು ತುಂಬ ನೈಸಾಗಿ ಪೌಡರ್ ಆಗಬಾರ್ದು ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಆಗಬೇಕು ಇದಾದರೆ ರೆಡಿ ಆಯಿತು ನಮ್ಮ ಚಟ್ನಿ ಪುಡಿ ಇದನ್ನು ನೀವು ಒಂದು ಯಾವುದಾದ್ರೂ ಕಂಟೈನರಲ್ಲಿ ಹಾಕಿ 15-20 ದಿನದವರೆಗೂ ಇದನ್ನು ಯೂಸ್ ಮಾಡ್ಬೋದು ನಿಮಗೆ ತುಂಬ ಲಾಂಗ್ ಲೈಫ್ ಬೇಕು ಅಂದರೆ ಫ್ರಿಜ್ಜಲ್ಲಿಟ್ಟು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್